ಅದರಿಂದು ನಾನು ನಾನು ನನ್ನ ಕುಟುಂಬ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ, ದೇವರ ದರ್ಶನ ಮಾಡಿದ್ದೇನೆ. ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯ ಕೊಡೋದಾಗಬೇಕು ಪ್ರಾರ್ಥನೆ ಮಾಡ್ತೀನಿ, ನನಗೂ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸೊ ಇನ್ನ ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ, ಇನ್ನ ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿದೆ. ಆದರೂ ತಮಿಳುನಾಡವರೆಲ್ಲ ಈಗಾಗಲೇ ನೀರಿನ ಬೇಡಿಕೆಯನ್ನ ಇರ್ತಾ ಇದೆ. ಸೊ ಮಳೆ ಬರಲಿ, ಅದು ಬಹಳ ಪ್ರಮುಖವಾಗುತ್ತದೆ. ಇನ್ನ ಡ್ಯಾಮ್ಗಳಲ್ಲಿ ಜಾಸ್ತಿ ನೀರು ಬರಲಿಕ್ಕೆ ಶುರುವಾಗಿದೆ, ಒಂದು ದೊಡ್ಡ ಸಮಸ್ಯೆಯಿಂದ ನಮಗೆ ಕಾಣ್ತಾ ಇದೆ. ಸೊ ಮಳೆದಾಯ ಹೆಚ್ಚಿಗೆ ಬರಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನಕ್ಕೆ ಪ್ರತಿ ದಿನ ಒಂದು 5,000 ಜನ ಬರ್ತಾರೆ, ಆದರೆ 24x7 ಆಸ್ಪತ್ರೆ ಇಲ್ಲ. ಈಗ ಒಂದು 2 ಸಲ ಸಂದರ್ಭ ಹಾರ್ಟ್ ಅಟ್ಯಾಕ್ ಆಗುವಾಗ ಕೂಡ ಸರಿಯಾದ ಚಿಕಿತ್ಸೆ ಸಿಗದೆ ಇದನ್ನಾದ ಒಂದು ಪರಿಸ್ಥಿತಿ ಎಲ್ಲ ಬಂದಿದೆ. ಆದ ಕಾರಣ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಇದನ್ನು ಕೇಳಿದೆ ಮಾಡೋಕ್ಕಾಗಿಲ್ಲ ಅಂದು ಅನ್ನೋಕ್ಕೆ ಮಾಡಿಲ್ಲ, ಅವ್ರು ಓಟ್ ಹಾಕ್ತಿದ್ದಾರೆ. ಈಗ ನಾವು ಮಾಡದೆ ಹೋದ್ರೆ ನಮ್ಗೆ ಓಟ್ ಹಾಕ್ತಾರೆ. ಮಾಡೋಣ. ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ನಿಮ್ಮ ಜಿಲ್ಲಾ ಸಚಿವರು, ಅವ್ರು ತಮ್ಮ ಅವರು ಬಂದಿರಬೇಕಿದೆ. ಖಂಡಿತ ಅದನ್ನ ನೋಡೋಣ, ಪರಿಶೀಲನೆ ಮಾಡೋಣ. ಪ್ರಸ್ತಾವನೆ ಇದೆ, ಇದನ್ನ ನಿಯಂತ್ರಣ ಮಾಡಬೇಕು ಅಂತೇಳಿ. ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ, ಅದನ್ನ ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ. ಕ್ಯಾಬಿನೆಟ್ ಬರ್ತದಿಲ್ಲ, ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ, ಏನ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ಏನಿದೆ. ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡು ಹೋಗಬೇಕು. ಆ ದೃಷ್ಟಿಯಿಂದ ಏನು ಒಳ್ಳೇದು ಅನ್ನೋದು ನನಗೆ ಅನುಭವ ಬರ್ತದೆ. ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲ ನಮ್ಮ ಸಹೋದರಿಗಳು ತಿಳಿಸ್ತೇವೆ. ಈಗ ಪ್ರಜ್ವಲ್ ಕೇಸಲ್ಲಿ ಪ್ರೀತಮ್ ಗೌಡ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿಯ ಪ್ರೀತಮ್ ಗೌಡ ಅವರ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ಕೇಸ್ ದಾಖಲಾಗಿರುವಂತೆ. ನಾನು ಮಲಗಿದ್ದವನು ಈಗ ಎದ್ದಿದ್ದೀನಿ, ಅಲ್ಲಿ ಮಂಗಳೂರಲ್ಲಿ ಮಲಗಿದ್ದ. ನಾನು ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೌಟಿ ಎದುರುಗಡೆ ಎದ್ದಿದ್ದೀನಿ, ಈಗ ಫೋನ್ ತಗೊಂಡಿದ್ದೀನಿ. ನನಗೇನು ಅವ್ರ ಬಗ್ಗೆ ಮಾಹಿತಿ ಅಂದ್ರೆ ಅದರಲ್ಲಿ ಬಿಜೆಪಿ ಅವರು ಇದ್ದಾರೆ ಅಂತ ಏನು ಗೊತ್ತಿಲ್ಲ ಸರ್. ಉಪಚುನಾವಣೆ ಬಗ್ಗೆ ಚನ್ನಪಟ್ಟಣ ಉಪಚುನಾವಣೆ ಕ್ಯಾಂಡಿಡೇಟ್ ಆಗಿದೆ ಕಾಂಗ್ರೆಸ್ ನೋಡೋಣ, ಜನ ಏನ್ ತೀರ್ಮಾನ ಮಾಡ್ತಾರೆ, ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರೆ. ಪಕ್ಷ ಮತ್ತು ಮತದಾರ ಅವ್ರು ಏನ್ ಹೇಳ್ತಾರೆ, ಮತದಾರ ಏನ್ ಹೇಳ್ತಾರೆ ಪಕ್ಷ ಕೇಳ್ತದೆ, ಪಕ್ಷ ಏನ್ ಹೇಳ್ತದೆ ನಾವು ಕೇಳ್ತೇವೆ. ದಕ್ಷಿಣ ಕನ್ನಡದಲ್ಲಿ ಅತಿ ಮುಖ್ಯವಾಗಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ. ಇವರಿಗೆ ಸುಮಾರು 30 ವರ್ಷಗಳಿಂದ ಜಾಸ್ತಿ ಅಂದ್ರೆ ಅದರ ಹೋರಾಟ ನಡೀತಿದೆ, ಹಕ್ಕುಪತ್ರ ಲಭಿಸ್ತಾ ಇಲ್ಲ. ಅಂದ್ರೆ ಅದು ಕಾರಣ ಅಂದ್ರೆ ಅದು ಅರಣ್ಯ ಅಂತ ಬರ್ತದೆ, ಇದಕ್ಕೆ ಶಾಶ್ವತ ವ್ಯವಸ್ಥೆ ಒಂದು ಆಗಬೇಕು. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಯಾರು ವ್ಯವಸಾಯ ಮಾಡಿಕೊಂಡಿದ್ದಾರೆ, ಯಾರು 100 ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡುವುದಿಲ್ಲ, ಯಾರು ಕೂಡ ಹೊರಗೆಡಕ್ಕೂ ಹಾಕೋಕ್ಕೆ ಬರೋದಿಲ್ಲ. ಇದು ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ, ಏನಪ್ಪ ಅಂತಂದ್ರೆ 75 ವರ್ಷ ಶುಡ್ ಕಾಸ್ಟ್ ಓಬಿಸಿ ಜನರಲ್ಗೆ 3 ತಲೆಮಾರು, 25 ವರ್ಷ ಎಸ್ ಟಿಗೆ ಮಾತ್ರ ಅಂತವ್ರಿಗೆ ಜಮೀನನ್ನು ಕೊಡಬಹುದು ಅನ್ನೋದು ಮಾಡಿದೆ. ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವರೆಲ್ಲ ಬೇಡಿಕೆ ಇದೆ. ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೆ. ಮುಂದಿನ ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ
ಅದೇ ತರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೇ, ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸೋದು ಬೇಕಿದ್ದು ದೆಹಲಿಗೆ ತೀರ್ಮಾನ ಮಾಡಬೇಕು. ಅವರು ಹುಲ್ಲು ಬೆಲೆ, ಚೀಸ್ ಬೆಲೆ, ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಅದು ಇಂದೇನೆ ನಾನೇನೆ ರೈತರದ ಎಲ್ಲ ಗಲಾಟೆ ಆಗ್ತಿತ್ತು, ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಬಹಳ ತೊಂದರೆ ಆಗ್ತದೆ. ನೀರು ಬೆಲೆನೂ 25 ರೂಪಾಯಿ ಆಗ್ತದೆ. ನೀರು ರೈತನಿಗೆ ಸಿಗುವಂತ ಹಾಲಿನ ಬೆಲೆ ಬರಬೇಕು. ಅದಕ್ಕೆ ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದೆ. ಇಷ್ಟು ಇಷ್ಟು ಮಾತಾಡೋದು ಬರೀರಿ, ಅವೆಲ್ಲ ಹಿಂದಿನ ಮಾತು. ಸರ್, ಉಚಿತ ಬಸ್ ವ್ಯವಸ್ಥೆ ಆದ ಮೇಲೆ ಸುಬ್ರಹ್ಮಣ್ಯಕ್ಕೆ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲೊಂದು ಡಿಪೋದ ವ್ಯವಸ್ಥೆ ಇಲ್ಲ, ಅಗತ್ಯಕ್ಕೆ ಬೀಳುವಾಗ ಬಸ್ಸಿನ ವ್ಯವಸ್ಥೆ. ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲ ಯಾತ್ರಿಕರೆಲ್ಲ ಆಗ್ತಾ ಇದಾರೆ, ಪ್ರಾರ್ಥನೆ ಮಾಡ್ತಾ ಇದಾರೆ, ಫ್ರೀಯಾಗಿ ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಒಳ್ಳೇದಾಗಿದೆ. ಇದೆಲ್ಲ ಈಗ ತಾನೇ ಒಂದು ವರ್ಷ ಆಗಿದೆ, ಒಂದೇ ವರ್ಷಕ್ಕೆ ಆಗ್ತದಾ? ಟೈಮ್ ನೋಡೋಣ. ನೀವು ಮಾತ್ರ ಕೇಳ್ತಾರೆ, ಜನ ಕೇಳ ನನಗಿಲ್ಲ. ಈ ತರ ಎಂಎಲ್ಎಗಳು ಬಂದಿದ್ರು, ನನಗೆ ಅರ್ಜಿ ಕೊಟ್ಟಿದ್ದಾರೆ ಕೆಲವರು, ಡ್ಯಾಮ್ ಬೇಕು, ಅದು ಬೇಕು, ಇದು ಬೇಕು. ಅವರೇ ಕೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಾ? ನಡೀರಿ.